ಎರಡನೇ ತರಗತಿಯ ಎಲ್ಲ ಮಕ್ಕಳಿಗೆ ನನ್ನ ನಮಸ್ಕಾರಗಳು. ಪ್ರಿಯ ಮಕ್ಕಳೇ, ನೀವೆಲ್ಲರೂ ಮನೆಯಲ್ಲಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ. ನೀವೆಲ್ಲರೂ ಇವತ್ತಿನ ಬೆಳಗಿನ ತಿಂಡಿಯನ್ನು ತಿಂದು ಬಂದಿದ್ದೀರಾ ಮಕ್ಕಳೇ? ಎಲ್ಲರೂ ತಿಂದಿದ್ದೀರಿ, ತುಂಬ ಸಂತೋಷ. ನೀವು ನಿನ್ನೆಯ ತರಗತಿಯಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ಮಾಡಿದ್ದೀರಿ? ಪದ್ಯವನ್ನು ಹಾಡಿದ್ದೀರಿ, ವಾರಗಳ ಪದ್ಯವನ್ನು ಹಾಡಿದ್ದೀರಿ. ವೆರಿ ಗುಡ್ ಮಕ್ಕಳೇ, ಪದ್ಯವನ್ನು ಹಾಡಿದ್ದೀರಿ, ವಾರಗಳ ಪದ್ಯವನ್ನು ಹಾಡಿದ್ದೀರಿ. ಹೀಗೆ ವಿವಿಧ ರೀತಿಯ ಚಟುವಟಿಕೆಗಳನ್ನು ನೀವು ನಿನ್ನೆಯ ತರಗತಿಯಲ್ಲಿ ಮಾಡಿದ್ದೀರಿ. ಇವತ್ತಿನ ತರಗತಿಯಲ್ಲೂ ಕೂಡ ವಿವಿಧ ರೀತಿಯ ಚಟುವಟಿಕೆಗಳನ್ನು ಮಾಡಲಿಕ್ಕಿದ್ದೀರಿ. ನಿಮಗೆಲ್ಲರಿಗೂ ಅಭಿನಯ ಗೀತೆ ಅಂದರೆ ಇಷ್ಟವೇ? ತುಂಬಾ ಇಷ್ಟ. ಒಂದನೇ ತರಗತಿಯಲ್ಲಿರುವಾಗ ನೀವು ತುಂಬಾ ಅಭಿನಯ ಗೀತೆಗಳನ್ನು ಹಾಡಿರಬಹುದು. ಹೌದು, ನಾನೀಗ ಈ ಅಭಿನಯ ಗೀತೆಯನ್ನು ಹಾಡುವ ಮೊದಲು ನಾನು ನಿಮಗೆ ಕೆಲವೊಂದು ಸುಲಭವಾದ ಪ್ರಶ್ನೆಗಳನ್ನು ಕೇಳುತ್ತೇನೆ. ನೀವೆಲ್ಲರೂ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮನೆಯಲ್ಲಿ ನಿಮಗೆ ಯಾರು ತುಂಬಾ ಇಷ್ಟ? ಅಪ್ಪ, ಅಮ್ಮ, ಅಜ್ಜಿ. ಎಲ್ಲರಿಗೂ ತುಂಬಾ ಇಷ್ಟ ಅಮ್ಮ. ಮಕ್ಕಳೇ, ನೀವೆಲ್ಲರೂ ಚಿಕ್ಕವರಿದ್ದಾಗ ಅಮ್ಮ ಆಕಾಶದಲ್ಲಿ ಏನನ್ನು ತೋರಿಸುತ್ತಿದ್ದರು? ಚಂದಾಮಾಮ. ಏನನ್ನು? ಚಂದಾಮಾಮನನ್ನು ತೋರಿಸಿ ಊಟ ಮಾಡಿಸುತ್ತಿದ್ದರು. ಹಾಗಾದರೆ ಮಕ್ಕಳೇ, ನಾವೆಲ್ಲರೂ ಅಮ್ಮ ಮತ್ತು ಚಂದಾಮಾಮ ಈ ಎರಡನ್ನು ಸೇರಿಸಿ ಒಂದು ಅಭಿನಯ ಗೀತೆಯನ್ನು ಹಾಡುವ. ಎಲ್ಲರೂ ತಯಾರಾಗಿದ್ದೀರಾ ಮಕ್ಕಳೇ? ವೆರಿ ಗುಡ್. ನಾನು ಮೊದಲಿಗೆ ಈ ಅಭಿನಯ ಗೀತೆಯನ್ನು ಓದುತ್ತೇನೆ. ಅಮ್ಮ ಅಮ್ಮ ಅಮ್ಮ, ನನಗೆ ಚಂದಿರಬೇಕಮ್ಮ, ಚಂದಾಮಾಮನ ಜೊತೆಗೆ ಆಟ ಆಡಬೇಕಮ್ಮ, ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಡುವೆ ನಾನಮ್ಮ, ಚಂದಾಮಾಮನ ಕೈಗೆ ಸಿಗದೆ ಓಡುವೆ ನಾನಮ್ಮ, ಆಟವ ಆಡಿ ಊಟವ ಮಾಡಿ ದಣಿಯುವೆ ನಾನಮ್ಮ, ಚಂದಾಮಾಮನ ಕತೆಗಳ ಕೇಳಿ ಮಲಗುವೆ ನಾನಮ್ಮ. ಮಕ್ಕಳೇ, ನಾವೀಗ ಈ ಅಭಿನಯ ಗೀತೆಯನ್ನು ಹಾಡುವ. ಅಮ್ಮ ಅಮ್ಮ ಅಮ್ಮ, ನನಗೆ ಚಂದಿರಬೇಕಮ್ಮ, 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 ಚಂದ ಮಾಮನ ಜೊತೆಗೆ ಆಟ ಆಡಬೇಕಮ್ಮ, ಚಂದ ಮಾಮನ ಜೊತೆಗೆ ಆಟ ಆಡಬೇಕಮ್ಮ, ಅಮ್ಮ ಅಮ್ಮ ಅಮ್ಮ, ನನಗೆ ಚಂದಿರಬೇಕಮ್ಮ, ಅಮ್ಮ ಅಮ್ಮ ಅಮ್ಮ, ನನಗೆ ಚಂದಿರಬೇಕಮ್ಮ, ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಡುವೆ ನಾನಮ್ಮ, ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಡುವೆ ನಾನಮ್ಮ, ಚಂದ ಮಾಮನ ಕೈಗೆ ಸಿಗದೆ ಓಡುವೆ ನಾನಮ್ಮ, ಚಂದ ಮಾಮನ ಕೈಗೆ ಸಿಗದೆ ಓಡುವೆ ನಾನಮ್ಮ, ಅಮ್ಮ ಅಮ್ಮ ಅಮ್ಮ, ನನಗೆ ಚಂದಿರಬೇಕಮ್ಮ, ಅಮ್ಮ ಅಮ್ಮ ಅಮ್ಮ, ನನಗೆ ಚಂದಿರಬೇಕಮ್ಮ, ಚಂದ ಮಾಮನ ಜೊತೆಗೆ ಆಟ ಆಡಬೇಕಮ್ಮ, ಚಂದ ಮಾಮನ ಜೊತೆಗೆ ಆಟ ಆಡಬೇಕಮ್ಮ, ಆಟವ ಆಡಿ ಊಟವ ಮಾಡಿ ದಣಿಯುವೆ ನಾನಮ್ಮ, ಚಂದ ಮಾಮನ ಕತೆಗಳ ಕೇಳಿ ಮಲಗುವೆ ನಾನಮ್ಮ, ಆಟವ ಆಡಿ ಊಟವ ಮಾಡಿ ದಣಿಯುವೆ ನಾನಮ್ಮ,
ಚಂದ ಮಾಮನ ಕತೆಗಳ ಕೇಳಿ ಮಲಗುವೆ ನಾನಮ್ಮ. ಮಕ್ಕಳೇ, ನಿಮಗೆಲ್ಲರಿಗೂ ಅಭಿನಯ ಗೀತೆ ಇಷ್ಟವಾಯಿತೇ? ತುಂಬಾ ಇಷ್ಟವಾಯಿತು. ವೆರಿ ಗುಡ್ ಮಕ್ಕಳೇ, ನಾವೀಗ ಈ ಅಭಿನಯ ಗೀತೆಯನ್ನು ಎಲ್ಲರೂ ಒಟ್ಟಾಗಿ ಆಡೋಣವೇ? ಆಯ್ತು, ಎಲ್ಲರೂ ನಿಂತುಕೊಳ್ಳಿ ಮಕ್ಕಳೇ. ಓಕೆ, ತಯಾರಿದ್ದೀರಾ ಮಕ್ಕಳೇ? ವೆರಿ ಗುಡ್. ಅಮ್ಮ 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 ನನಗೆ ಚಂದಿರಬೇಕಮ್ಮ. ಹೇಳಿ ಮಕ್ಕಳೇ. ಚಂದ ಮಾಮನ ಜೊತೆಗೆ ಆಟ ಆಡಬೇಕಮ್ಮ. ಅಮ್ಮ 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 ನನಗೆ ಚಂದಿರಬೇಕಮ್ಮ. ಚಂದ ಮಾಮನ ಜೊತೆಗೆ ಆಟ ಆಡಬೇಕಮ್ಮ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಡುವೆ ನಾನಮ್ಮ. ಚಂದ ಮಾಮನ ಕೈಗೆ ಸಿಗದೆ ಓಡುವೆ ನಾನಮ್ಮ. ಅಮ್ಮ 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 ನನಗೆ ಚಂದಿರಬೇಕಮ್ಮ. ಚಂದ ಮಾಮನ ಜೊತೆಗೆ ಆಟ ಆಡುವೆ ನಾನಮ್ಮ. ಆಟವ ಆಡಿ ಊಟವ ಮಾಡಿ ದಣಿಯುವೆ ನಾನಮ್ಮ. ಚಂದ ಮಾಮನ ಕತೆಗಳ ಕೇಳಿ ಮಲಗುವೆ ನಾನಮ್ಮ. ಮಕ್ಕಳೇ, ಎಲ್ಲರಿಗೂ ಅಭಿನಯ ಗೀತೆ ಇಷ್ಟವಾಯ್ತೇ? ತುಂಬಾ ಇಷ್ಟವಾಯ್ತು. ಕೊನೆಯ ಸಾಲುಗಳನ್ನು ನಾವು ಒಟ್ಟಾಗಿ ಹಾಡೋಣ. ಅಮ್ಮ 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 ನನಗೆ ಚಂದಿರಬೇಕಮ್ಮ. ಚಂದ ಮಾಮನ ಜೊತೆಗೆ ಆಟ ಆಡಬೇಕಮ್ಮ. ಅಮ್ಮ 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 ನನಗೆ ಚಂದಿರಬೇಕಮ್ಮ. ಚಂದ ಮಾಮನ ಜೊತೆಗೆ ಆಟ ಆಡಬೇಕಮ್ಮ. ಮಕ್ಕಳೇ, ನೀವೆಲ್ಲರೂ ಈ ಅಭಿನಯ ಗೀತೆಯನ್ನು ಚಂದ ಮಾಡಿ ಅಭಿನಯದೊಂದಿಗೆ ಹಾಡಿದ್ದೀರಿ. ತಮಗೆಲ್ಲರಿಗೂ ಅಭಿನಂದನೆಗಳು. ಎಲ್ಲರೂ ಮಕ್ಕಳು ಕುಳಿತುಕೊಳ್ಳಿ. ಇದು ಯಾವ ತಿಂಗಳು? ಜೂನ್ ತಿಂಗಳು. ಯಾವ ತಿಂಗಳು? ಜೂನ್ ತಿಂಗಳು. ಜೂನ್ ತಿಂಗಳಿನ ವಿಶೇಷತೆ ಏನು? ಮಳೆ ಬರುತ್ತದೆ, ಶಾಲೆ ಪುನರಾರಂಭಗೊಳ್ಳುತ್ತವೆ. ಮಕ್ಕಳೆಲ್ಲರೂ ಹೆಗಲ ಮೇಲೆ ಬ್ಯಾಗ್ ಹಾಕಿ ಶಾಲೆಗೆ ಕುಣಿದು ಕುಣಿದು ಸಂತೋಷದಿಂದ ಓಡೋಡಿ ಬರುತ್ತಾರೆ. ಈ ವರ್ಷ ಕೊರೋನಾ ಎಂಬ ಮಹಾಮಾರಿಯಿಂದ ನಮಗೆ ಶಾಲೆಗೆ ಬರಲು ಸಾಧ್ಯವಾಗಲಿಲ್ಲ. ಮಕ್ಕಳೇ, ಹಾಗಾದರೆ ನಿಮಗೆಲ್ಲರಿಗೂ ಮನೆಯಲ್ಲಿ ಕುಳಿತುಕೊಂಡು ಬೇಸರವಾಗಿರಬಹುದಲ್ಲವೇ? ನೀವೇನು ಚಿಂತಿಸಬೇಡಿ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ಜಗ್ಗುವಿನ ಊರಿಗೆ ಕರೆದುಕೊಂಡು ಹೋಗುತ್ತೇನೆ. ಯಾರ ಊರಿಗೆ? ಜಗ್ಗುವಿನ ಊರಿಗೆ ಕರೆದುಕೊಂಡು ಹೋಗುತ್ತೇನೆ. ನೀವೆಲ್ಲರೂ ಜಗ್ಗುವಿನ ಊರಿನಲ್ಲಿರುವ ವಿಶೇಷತೆಯನ್ನು ಸರಿಯಾಗಿ ನೋಡುವುದು, ಕಂಡುಕೊಂಡ ವಿಚಾರಗಳನ್ನು ಸರಿಯಾಗಿ ಗಮನದಲ್ಲಿ ಇಟ್ಟುಕೊಳ್ಳುವುದು. ಓಕೆ, ವೆರಿ ಗುಡ್. ಹೇಗಿತ್ತು? ಜಗ್ಗುವಿನ ಊರು ತುಂಬಾ ಚೆನ್ನಾಗಿತ್ತು. ಜಗ್ಗುವಿನ ಊರಿನಲ್ಲಿ ಯಾವೆಲ್ಲ ವಿಶೇಷತೆಗಳಿದ್ದವು? ಪಕ್ಷಿಗಳು, ಚಿಟ್ಟೆಗಳು, ಮರಗಳು, ತೆಂಗಿನ ಮರಗಳು, ನೀರು, ಆಕಾಶ, ಮತ್ತೆ ಮರಗಿಡಗಳು, ಬೆಟ್ಟಗಳು. ವೆರಿ ಗುಡ್ ಮಕ್ಕಳೇ, ನೀವೆಲ್ಲರೂ ಜಗ್ಗುವಿನ ಊರಿನ ವಿಶೇಷತೆಯನ್ನು ಚೆನ್ನಾಗಿ ಗಮನಿಸಿದ್ದೀರಿ. ನೀವು ಹೇಳಿದಿರಿ ಮಕ್ಕಳೇ, ಅಲ್ಲಿ ಪಕ್ಷಿಗಳಿದ್ದವು.
ಆ ಪಕ್ಷಿಗಳು ಏನು ಮಾಡುತ್ತಿದ್ದವು? ಗುಂಪು ಗುಂಪಾಗಿ ಆಕಾಶದಲ್ಲಿ ಹಾರಿ ಹಾರಿ ಹೋಗುತ್ತಿದ್ದವು. ವೆರಿ ಗುಡ್. ಮೀನುಗಳು ಏನು ಮಾಡುತ್ತಿದ್ದವು? ಆಟವಾಡುತ್ತಿದ್ದವು. ಹೇಗೆ? ನೀರಿನಿಂದ ಮೇಲಕ್ಕೆ ಬಂದು ಪುನಃ ನೀರಿಗೆ ಹೋಗುತ್ತಿದ್ದವು. ಬೆಟ್ಟ ಗುಡ್ಡಗಳಿದ್ದವು. ತುಂಬಾ ದೊಡ್ಡದಾಗಿದ್ದವು ಅಥವಾ ಚಿಕ್ಕದಾಗಿದ್ದವು? ತುಂಬಾ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಆ ವಿಡಿಯೋದಲ್ಲಿ ನೀವು ನೋಡಿದಿರಿ. ವೆರಿ ಗುಡ್ ಮಕ್ಕಳೇ, ನೀವು ನೋಡಿದ ವಿಶೇಷತೆಯನ್ನು ನಿಮ್ಮ ಗಮನದಲ್ಲಿಟ್ಟಿದ್ದೀರಿ. ಹಾಗೆ ನಾನು ಕಂಡುಕೊಂಡ ವಿಚಾರಗಳನ್ನು ಅಥವಾ ವಿಶೇಷತೆಗಳನ್ನು ಪದ ಸೂರ್ಯ ರೂಪದಲ್ಲಿ ಬರೆದಿದ್ದೇನೆ. ಇಲ್ಲಿ ನೋಡಿ ಮಕ್ಕಳೇ, ಜಗ್ಗುವಿನ ಊರು, ಪಕ್ಷಿಗಳು, ಅರಿಯುವ ನೀರು, ಮೀನುಗಳು. ನಾನು ಕೆಲವೊಂದು ವಿಚಾರಗಳನ್ನು ಈ ಪದಸೂರ್ಯ ರೂಪದಲ್ಲಿ ಬರೆದಿದ್ದೇನೆ. ಇನ್ನು ಕೆಲವೊಂದು ವಿಶೇಷತೆಗಳನ್ನು ನೀವು ಪದಸೂರ್ಯ ರೂಪದಲ್ಲಿ ಬರೆದು ಅವುಗಳನ್ನು ಪೂರ್ತಿ ಮಾಡಬೇಕು. ವೆರಿ ಗುಡ್ ಮಕ್ಕಳೇ, ನೀವು ಆ ವಿಡಿಯೋದಲ್ಲಿ ನೋಡಿರಬಹುದು, ಜಗ್ಗುವಿನ ಜೊತೆ ನಿಮ್ಮಾಗೆ ಒಬ್ಬಳು ಚಿಕ್ಕ ಹುಡುಗಿ ಇದ್ದಳು. ಅವಳು ಯಾರಾಗಿರಬಹುದು ಮಕ್ಕಳೇ? ಅವಳು ಜಗ್ಗುವಿನ ಗೆಳತಿ. ಈಗ ಜಗ್ಗು ತನ್ನ ಗೆಳತಿಯಲ್ಲಿ ಕೇಳುತ್ತಾನೆ, ಹೇಳು ಹೇಳು ಜೊತೆಗಾತಿ, ನಿನ್ನಯ ಊರಲ್ಲಿ ಏನಿದೆ? ಮಕ್ಕಳೇ, ನಾವೀಗ ಜಗ್ಗುವಿನ ಊರಿನ ವಿಶೇಷತೆಯನ್ನು ನೋಡಿ ಆಯ್ತು. ನಾವೀಗ ತಾರನ ಊರಿನ ವಿಶೇಷತೆಯನ್ನು ಕೇಳೋಣವೇ ಮಕ್ಕಳೇ? ಓಕೆ. ಹೇಳು ಹೇಳು ಜೊತೆಗಾರ್ತಿ, ನಿನ್ನಯ ಊರಲ್ಲಿ ಏನಿದೆ? ಹೇಳುವೆ ಹೇಳುವೆ ಜೊತೆಗಾರ, ನನ್ನಯ ಊರಲ್ಲಿ ಫ್ಲಾಟ್ ಇದೆ. ಹೇಳು ಹೇಳು ಜೊತೆಗಾರ, ನಿನ್ನಯ ಊರಲ್ಲಿ ಏನಿದೆ? ಹೇಳುವೆ ಹೇಳುವೆ ಜೊತೆಗಾರ್ತಿ, ನನ್ನಯ ಊರಲ್ಲಿ ಬೆಟ್ಟವಿದೆ. ಹೇಳೋ ಹೇಳೋ ಜೊತೆಗಾರ್ತಿ, ನಿನ್ನಯ ಊರಲ್ಲಿ ಏನಿದೆ? ಹೇಳುವೆ ಹೇಳುವೆ ಜೊತೆಗಾರ, ನನ್ನಯ ಊರಲ್ಲಿ ಪಾರ್ಕ್ ಇದೆ. ಜಗ್ಗು ಹೇಳೋ ಹೇಳೋ ಜೊತೆಗಾರ, ನಿನ್ನಯ ಊರಲ್ಲಿ ಏನಿದೆ? ಹೇಳುವೆ ಹೇಳುವೆ ಜೊತೆಗಾರ್ತಿ, ನನ್ನಯ ಊರಲ್ಲಿ ಹೊಳೆಯೂ ಇದೆ. ಮಕ್ಕಳೇ, ತಾರನ ಊರಿನ ವಿಶೇಷತೆಯನ್ನು ಕೇಳಿದಿರಾ? ಹೌದು, ತಾರನ ಊರು ಹೇಗಿದೆ ಮಕ್ಕಳೇ? ತುಂಬಾ ಚೆನ್ನಾಗಿದೆ ಮಕ್ಕಳೇ. ನಾವು ಜಗ್ಗುವಿನ ಊರಿನ ವಿಶೇಷತೆಯನ್ನು ನೋಡಿ ಆಯ್ತು, ತಾರನ ಊರಿನ ವಿಶೇಷತೆಯನ್ನು ಕೇಳಿ ಆಯ್ತು. ಈಗ ನನ್ನ ಊರಿನಲ್ಲಿರುವ ವಿಶೇಷತೆಗಳೇನು, ಇದು ನೀವು ಮನೆಯಲ್ಲಿ ಬರೆದು ನಾಳೆಯ ತರಗತಿಗೆ ಬರಬೇಕು. ನೋಡಿ ಮಕ್ಕಳೇ, ಜಗ್ಗುವಿನ ಊರಿನ ವಿಶೇಷತೆಯನ್ನು ನೋಡಿ ಆಯ್ತು, ತಾರನ ಊರಿನ ವಿಶೇಷತೆಯನ್ನು ಕೇಳಿ ಆಯ್ತು. ನಾವೀಗ ನನ್ನ ಊರಿನಲ್ಲಿರುವ ವಿಶೇಷತೆಗಳೇನು ಎಂಬುದನ್ನು ಚಂದ ಮಾಡಿ ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಬರಿಬೇಕು. ಇವತ್ತಿನ ತಾರೀಕು, ನಂತರ ನನ್ನ ಊರಿನಲ್ಲಿರುವ ವಿಶೇಷತೆಗಳು ಅಂತ ಬರೆದು ಚುಕ್ಕೆ ಚುಕ್ಕೆ ಹಾಕಿ ಕೆಳ ಕೆಳಗೆ ಬರೆದುಕೊಂಡು ಹೋಗುವುದು. ಪ್ರಿಯ ಮಕ್ಕಳೇ, ನೀವೆಲ್ಲರೂ ನನ್ನ ಮಕ್ಕಳು, ಪುಟಾಣಿ ಮಕ್ಕಳು, ತುಂಬಾ ಜಾಣರು. ಇವತ್ತಿನ ತರಗತಿ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ನಮ್ಮ ನಿಮ್ಮ ಭೇಟಿ ಮುಂದಿನ ತರಗತಿಯಲ್ಲಿ ಮಾಡೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.